ನನ್ನ ಕಂಪೆನಿಯನ್ ಹೋಗೋ ಗಾರ್ಡನ್ ಒಳಗೆ ಇವ ನನ್ನ ಜೊತೆ ಯಾವಾಗಲೂ ಕಂಪ್ನಿ ಕೊಡ್ತಾನ, ಎಲ್ಲ ಚೆಕ್ ಮಾಡ್ತಾನೆ, ಇನ್ಸ್ಪೆಕ್ಟ್ ಮಾಡ್ತಾನೆ, ಕೋತಿ ಬಂದರೆ ಓಡಿಸ್ತಾನೆ, ಮತ್ತು ಜನರಲಿ ರೆಸ್ಟು ತೊಗೋತಾನೆ, ಇಲ್ಲಿ ಸನ್ ಬಾತ್ ಮಾಡ್ತಾನೆ. ಹೀ ಇಸ್ ಮೈ ಬೆಸ್ಟ್ ಕಂಪ್ಯಾನಿಯನ್. ಹಲೋ ಪೊಗೋ. ಆಮೇಲೆ ನಾನೇನು ಮಾಡೀನಿ ಅಂತಂದ್ರೆ ನೋಡ್ರಿ, ನನ್ನ ಗಿಡ ಎಲ್ಲ 8 ಅಡಿ 10 ಅಡಿ ಎಲ್ಲ ಎತ್ತರಕ್ಕೆ ಬೆಳೆದಾವ. ಶಂಖ ಪುಷ್ಪ ಅಂತಾರಲ್ಲ ಅದ್ರ ಗಿಡ ಇದು, ಬಳ್ಳಿ ಅಲ್ಲಿ ತನಕ ಹೋಗ್ಯದ, ರೋಸ್ ಗಿಡ ಹೋಗ್ಯದ. ನನಗೆ ವಾರಕ್ಕೊಂದು 8-10 ರೋಸ್ ಸಿಗ್ತಾವೆ ಇದ್ರೊಳಗೆ. ಆಮೇಲೆ ವೀಳ್ಯದಲ್ಲಿ ಎಷ್ಟು ಚಂದ ಬೆಳೆದ ನೋಡ್ರಿ, ಇಷ್ಟು ಹತ್ರ ಹೋಗ್ಯದ. ನನಗೆ ದೇವ್ರ ಪೂಜೆಗಾಗಲಿ ಮತ್ತು ಎಲ್ಲಡಿಕೆ ಹಾಕ್ಕೊಳ್ಳಿಕ್ಕಾಗಲಿ, ಅರ್ಶಿನ ಕುಂಕುಮ ಕೊಡ್ಲಿಕ್ಕಾಗಲಿ ಮನೆಯಾಗ ಅವ ಎಳೆದಲ್ಲಿ ಎಷ್ಟು ಚಂದದಲ್ಲ. ಆಮೇಲೆ ಇದು ನೋಡ್ರಿ ಮೆಣಸಿನ್ಕಾಯಿ ನೋಡಿದ್ರ ಎಷ್ಟು ಚಂದ ಬೆಳೆದವ ಮೆಣಸಿನ್ಕಾಯಿ. ಆಮೇಲೆ ಯಾವ ಗಿಡದಾಗೂ ಏನು ಹುಳ ಗಿಳ ಏನು ಬರಂಗಿಲ್ಲ, ಹೆಲ್ದಿ ಗಿಡಗಳವ, ಹೆಲ್ದಿ ತರಕಾರಿ ಆರ್ಗ್ಯಾನಿಕಲಿ ಬೆಳೆದಿದ್ದವ. ನಮ್ಮ ಮನೆಗೆ ಸಾಕಾಗ್ತದೆ, ಸ್ವಲ್ಪ ನಾವು ಉತ್ತರ ಕರ್ನಾಟಕ ಮಂದಿ ಒಂಚೂರು ಜಾಸ್ತಿ ಮೆಣಸಿನ್ಕಾಯಿ ತಿಂತೀವಲ್ಲ, ಅದಕ್ಕೆ ಅವಾಗವಾಗ ತೊಗೊಂಬರ್ತೀನಿ. ಇವು ನೋಡಿ ಮುಳಜಾಜಿ ಗಿಡ. ಆಮೇಲೆ ಇದೇನು ಹೇಳ್ರಿ ಗೊತ್ತಾಯ್ತೇನ, ಮುಸ್ಕಿನ ಜೋಳ ರೀ, ಅಮೇರಿಕನ್ ಕಾರ್ನ್. ಎಷ್ಟು ಈಸಿ ಗೊತ್ತೇನು ಬೆಳೆಸೋದು, ಇದು ಹೇಳ್ತೀನಿ ಬಿಡ್ರಿ ನಾನು, ಆಮೇಲೆ ಮತ್ತೆ ಅದನ್ನು ಕಲಿಸ್ಕೊಡ್ತೀನಂತ. ಐ ವಿಲ್ ಟೀಚ್ ಯು ಎವ್ರಿಥಿಂಗ್, ಓಕೆ. ಆಮೇಲೆ ಲುಕ್ ಎಟ್ ದಿಸ್ ಟೊಮೆಟೊ, ಹೆಲ್ದಿ ಟೊಮೆಟೋಸ್ ಆ್ಯಂಡ್ ಬ್ರಹ್ಮ ಕಮಲ. ಅಲ್ಲೇ ಹೂ ಬಿಟ್ಟರೆ ಅಲ್ಲೇ ನನ್ನ ಗಣೇಶನ ಪೂಜೆನೂ ಆಗ್ಬಿಡ್ತದೆ ನೋಡ್ರಿ. ಆಮೇಲೆ ಅಲೋವೇರಾದ ಅದ್ರ ಮೆಡಿಸಿನಲ್ ಪ್ರಾಪರ್ಟಿ ಅಂತೂ ನಿಮ್ಗೆ ಎಲ್ಲರಿಗೂ ಗೊತ್ತದಲ್ಲ, ಎಲ್ಲರ ಮನೆಗೂ ಒಂದೊಂದು ಅಲೋವೇರಾ ಇರಲೇಬೇಕು. ಆ್ಯಂಡ್ ಭಾಳ ಈಸಿ ಆಗ್ರಿ ಅಲೋವೇರಾ ಬೆಳೆಸೋದು, ಪಾಪ ಸ್ವಲ್ಪ ನೀರು ಹಾಕಿದ್ರೆ ವರ್ಷಗಟ್ಟಲೆ ನೀರು ಹಾಕ್ಲಿದ್ರು ಬೆಳೀತದೆ ಅದು. ಮತ್ತು ಕನಕಾಂಬ್ರಿ ಹೂವು ಅವ, ಇದ್ರೊಳಗೆ ನಾನು ಸೀಮೆ ಬದನೆಕಾಯಿ ಹಾಕಿನಿ ನೋಡ್ರಿ, ಮೊಳಕೆ ಬಂದದ ಈಗ ಅಲ್ಲ. ಆಮೇಲೆ ಕನಕಾಂಬ್ರಿ ಗಿಡ ಅವ. ಆಮೇಲೆ ನನ್ನ ಫೇವ್ರೇಟು ನನ್ನ ನಿಂಬೆ ಗಿಡ ನೋಡ್ರಿ, ಕಾಯಿ ಬಿಟ್ಟಾವ ನೋಡ್ರಿ, ಎಷ್ಟು ಕಾಯಿ ಬಿಟ್ಟಾವ ನೋಡಿದ್ರ, ದ್ರಾಕ್ಷಿ ಗೊಂಚಲು ಬಿಟ್ಟಂಗೆ ಬಿಟ್ಟವ್ರಿ ನಿಂಬೆ ಹಣ್ಣು. ಆಮೇಲೆ ಗಿಡಕ್ಕೆ ಎಷ್ಟು ಆಗ್ಯದ ಏಜ್ ಅಂದ್ಕೊಂಡಿರೋದಕ್ಕೆ ಹಾಕಿ ಇನ್ನು 1.5 ವರ್ಷನೂ ಆಗಿಲ್ಲ ನೋಡ್ರಿ. ಆಗಲೇ ಒಂದು ಈಗ ಒಂದು ಸಲ ನಾನು ಬೆಳೆ ತೆಗ್ದೀನಿ, ಮತ್ತೀಗ ಒಂದು 40-50 ಕಾಯಿ ಬಿಟ್ಟಾವ. ಆಮೇಲೆ ಇದು ಬದನೆಕಾಯಿ, ಗುಳ್ಳ ಗುಳ್ಳ ಅಂತೀವಲ್ಲ ಗುಳ್ಳದ ಬದನೆಕಾಯಿ, ಅದರೊಳಗೆ ಬಿಳಿದಿರ್ತದಲ್ಲ ಆ ಬದನೆಕಾಯಿ ನೋಡ್ರಿ, ಹೂ ಬಿಟ್ಟಾವ ಕಾಣಿಸ್ತದ. ಆಮೇಲೆ ಇವೆಲ್ಲ ನಂದು ಮರಿ ಪಾಟ್ಸ್ಗಳು, ಬೇಬೀಸ್. ದೇ ಆ್ಯಡ್ ಬ್ಯೂಟಿ ಟು ದ ಗಾರ್ಡನ್, ಈಸಿ ಟು ಮೇಂಟೇನ್. ಮತ್ತು ಪರ್ಚೇಸ್ ಮಾಡಿರ್ತೀವಲ್ಲ ಪಾಟ್ಸು, ಅವೆಲ್ಲ ಯಾಕೆ ವೇಸ್ಟ್ ಮಾಡೋದಂತ ನಾನು ಅದರೊಳಗೆ ಎಲ್ಲ ಗಿಡ ಹಾಕ್ಕೊಂಡಿನಿ. ಆಮೇಲೆ ಇನ್ನೊಂದದು ನೋಡ್ರಿ, ನಿಂಬೆ ಹಣ್ಣಿನ ಗಿಡ ಇನ್ನೊಂದದು. ಇನ್ನೊಂದು ಫನ್ನಿ ವಿಚಾರ ಏನು ಗೊತ್ತೇನು, ಈ ಗಿಡ ಅದಲ್ಲ ಇದನ್ನು ಹೈಬ್ರಿಡ್ ವೆರೈಟಿ ನಾನು ಲಾಲ್ಬಾಗ್ ಸಿದ್ದಾಪುರಿಂದ ತೊಗೊಂಬಂದಿನಿ. ಇದರೊಳಗೆ ಎಷ್ಟು ಸಣ್ಣ ಎಷ್ಟು 1-2 ಕಾಯಿ ಬಿಟ್ಟಾವ, ಆದ್ರೆ ಇದನ್ನು ನೋಡ್ರಿ, ಇದು ನಾನೇ ಮನೆಯಾಗ ಬೀಜದಿಂದ ಹಾಕಿದ ಸಸಿ, ಎಷ್ಟು ಕಾಯಿ ಬಿಟ್ಟಾವ. ಆದರೆ ಇದನ್ನು ನಾನು ಬೇರೆ ಮೆಥಡ್ನಾಗ ಬೆಳೆಸಿನಿ ರೀ, ಅದಕ್ಕೇನಂತಾರಂದ್ರೆ ಪೇಪರ್ ಟವೆಲ್ ಮೆಥಡ್ ಅಂತ ಹೇಳ್ತಾರೆ, ಪೇಪರ್ ಟವೆಲ್ ಮೆಥಡ್ ಅಂತ. ಬೀಜನ ಅದ್ರದ್ದು ಸಿಪ್ಪಿ ತೆಗೆದು ಆಮೇಲೆ ಅದನ್ನು ಒಂದು ಟಿಶ್ಯೂ ಪೇಪರ್ ಇರ್ತದಲ್ಲ ಆ ಟಿಶ್ಯೂ ಪೇಪರ್ನಾಗ ಒದ್ದಿ ಮಾಡಿ ಅದನ್ನು ನಮ್ಮ ಒಂದು ಕಪಾಟಿನೊಳಗೆ ಕತ್ತಲಿರ್ತದಲ್ಲ ಅಂಥ ಜಾಗದಾಗ ಇಡಬೇಕು, ಒಂದು 15 ದಿವಸ ಇಟ್ಟರೆ ಚಿಗಿರ್ಬಿಡ್ತದೆ. ಅದನ್ನು ತಂದು ಹಾಕಿನ್ರಿ, ಅದಕ್ಕೆ ಅಷ್ಟು ಚಂದ ಬಂದವ. ಇದು ನೋಡ್ರಿ ಜಾಜಿ ಹೂವು,
ಎಷ್ಟು ಚಂದದಲ್ಲ. ನಮ್ಮಮ್ಮಗೆ ಭಾಳ ಇಷ್ಟ ಜಾಜಿ ಹೂವು ಅಂತಂದ್ರೆ. ಮನೆ ಮುಂದೆ ಜಾಜಿ ಹೂವು ಪಾಜಾತ ಹೂವು ಇರಬೇಕು ಅಂತಿದ್ಲೆ ಅದು ಆಗ್ಲಕ್ಕೆ. ಇವತ್ತಿಲ್ಲ, ನಂಗೆ ಅದೇ ನೆನೆಸ್ಕೊಂಡ್ರೆ ಎಷ್ಟು ಬೇಜಾರಾಗ್ತದೆ. ಇಬ್ಬರು ಎಷ್ಟು ಖುಷಿ ಪಡ್ತಿದ್ಲಕ್ಕೆ ಪಾಪ. ಮಾವಿನ ಸಸಿ ಏನು ಮಾವಿನ ಗಿಡ ಪಾಟ್ನರ್ ಬೆಳೆಸ್ತೀನಂತ ಗಾಬರಿ ಆಗಿರೇನು? ಇಲ್ಲ ಇಲ್ಲ, ಇದು ಸುಮ್ಮನೆ ಹಾಕಿ ಭಾಳ ಚಲೋ ಹಣ್ಣಿತ್ತು, ಸಿಹಿ ಹಣ್ಣಿತ್ತು, ಮತ್ತು ಯಾಕೆ ವೇಸ್ಟ್ ಮಾಡೋದಂತ ಒಂದು ಎಂಟತ್ತು ಹಾಕಿನಿ. ಇದೊಂದು ಆಮೇಲೆ ಬೇರೆ ಕಡೆ ನಮ್ಮ ತೋಟದಾಗರಾಗಲಿ ಬೇರೆಯವ್ರ ತೋಟದಾಗರಾಗಲಿ ಹಾಕಿ ಕೊಡ್ತೀನಂತ ಯಾರ ಪಾಪ ಯೂಸ್ ಆಗ್ತದೆ. ಎಂಥ ಸಿಹಿ ಹಣ್ಣು ಅದು, ಸಿಂಧೂರ ಅಂತಾರಲ್ಲ ಆ ಮಾವಿನ ಹಣ್ಣು. ಮತ್ತಿಲ್ಲಿ ಅವರೆಕಾಯಿ ಬೀಜ ಎಲ್ಲ ಹಾಕಿನಿ ನೋಡ್ರಿ, ಗಿಡ ಎಲ್ಲ ಬರ್ಲಕ್ಕತ್ತಾವ, ಸಸಿ ಬರ್ಲಕ್ಕತ್ತಾವ. ಆಮೇಲೆ ಅವನು ಕೇಳಿಸ್ಕೊಳಕತ್ತಾನ ನನ್ನ ಮಾತು. ಇದು ಗಾರ್ಡಿನ ಅಂತಾರಲ್ಲ, ಭಾಳ ಒಳ್ಳೆ ಬ್ಯೂಟಿಫುಲ್ ಸ್ಮೆಲ್ ಇರಬಹುದು ಇದು ಹೂವು. ಕಣಗ್ಲೇ ಅವ, ಅವರೆಕಾಯಿ ಸಸಿ ಹುಟ್ಟ್ಯಾವ. ಮತ್ತು ಇದು ನೋಡ್ರಿ ದುಂಡು ಮಲ್ಲಿಗೆ ಗಿಡ, ಸೀಸನ್ ಅಲ್ಲಲ್ಲ ಆದರೂ ಇನ್ನೂ ಈಗ ಶುರು ಆಗಿ ಕತ್ತಾವ. ಮತ್ತು ಕನಕಾಂಬ್ರಿ ಗಿಡ, ಆಮೇಲೆ ಟೊಮ್ಯಾಟೊ ನೋಡ್ರಿ ಸಸಿ ನೋಡಿದ್ರ. ಇಂಥ ತರಕಾರಿ ನಾನು 90% ತರಕಾರಿ ಎಲ್ಲ ಮನೆಗೆ ಆಗಷ್ಟು ತರಕಾರಿ ಬೆಳಿಲಕತ್ತೀನಿ. ಆದರೆ ಮೋಸ್ಟ್ಲಿ ಮನೆಯಾಗ ಏನು ತರಕಾರಿ ತಂದಿರ್ತೀವಲ್ಲ ಅದರದ್ದು ಬೀಜ ಹಾಕಿ ಭಾಳ ಬೆಳೆಸಿನಿ ನಾನು. ಕೆಲವೊಂದು ಹೂಕೋಸು ಎಲೆಕೋಸು ಇಂಥವು ಮಾತ್ರ ಸಸಿ ತಂದೀನಿ ನೋಡ್ರಿ. ಸೀಬೆಕಾಯಿ, ಸೀಬೆಕಾಯಿನೂ ಅಷ್ಟೇ, ಒಂದು ನನಗೊಬ್ರು ಅಡ್ವೈಸ್ ಪ್ರಕಾರ ಒಂದು ನಾಲ್ಕೈದು ವರ್ಷಕ್ಕೆ ಇದೇ ಪಾಟ್ನೊಳಗೆ ಹಣ್ಣು ಬಿಡ್ತಾವಂತ ಹೇಳ್ಯಾರ. ನೋಡೋಣ, ನಾನು ಭಾಳ ಕೇರ್ ತೊಗೊಳಕತ್ತೀನಿ ನೋಡ್ರಿ. ಅಲ್ಲಿ ಹೋಪ್ಫುಲ್ಲಿ ಐಲ್ ಗೆಟ್. ಕನಗಲಿ ಹೂವು, ಮತ್ತು ಈ ಬದನೆಕಾಯಿ ನೋಡಿದ್ರೆ ಮೈಸೂರು ಬದನೆಕಾಯಿ, ಇವೆಲ್ಲ ಸಸಿ ತಂದಿದ್ದು. ಬದನೆಕಾಯಿ ಮಾತ್ರ ಸಸಿ ತಂದು ಹಾಕಿದ್ದು. ಮತ್ತು ಅದರ ಈ ನೋಡ್ರಿ ಕಾಣಿಸ್ತದ ಅವರೆಕಾಯಿ ಬಿಟ್ಟಾವ ನೋಡ್ರಿ. ಸೀಸನ್ ಇರಲಿ ಇಲ್ಲದೆ ಇರಲಿ ಎಲ್ಲ ಕಾಲದಾಗೂ ನಮ್ಮ ಗಾರ್ಡನ್ನಾಗ ಅವರೆಕಾಯಿ ಇರ್ತಾವೆ. ಅವರೆಕಾಯಿ ಚಪ್ಪರದ ಅವರೆಕಾಯಿ ಭಾಳ ಚಲೋ ಬಿಡ್ತಾವೆ, ಈಸಿ ಅವು ಬಿಡೋದು. ಮತ್ತು ಇಲ್ಲಿ ಇದು ಹಾಕಿನಿ, ಮೆಂತ್ಯ ಸೊಪ್ಪು ಹಾಕಿನಿ ಬರ್ಬೇಕಿನ್ನು. ಮತ್ತು ಇವೆಲ್ಲ ಪುಟಾಣಿ ಮರಿಗಳು, ಕಾಸ್ಮೋಸ್ ಹೂವು. ಇದರೊಳಗೆ ಸಬ್ಬಸ್ಗೆ ಸೊಪ್ಪು ಇರ್ತದಲ್ಲ ಅದ್ರ ಬೀಜ, ಅದ್ರ ಬೀಜ ಮಾತ್ರ ನಮ್ಗೆ ಸಿಗಂಗಿಲ್ಲಲ್ಲ ಮನೆಯಾಗ, ಅದನ್ನು ಕೊಂಡ್ಕೊಂಡು ಹಾಕಿನಿ. ಆಮೇಲೆ ವೀಳ್ಯದಲ್ಲಿ ಪಾಲಕ್ ಸೊಪ್ಪು ನೋಡಿದರೆ, ಪಾಲಕ್ ಸೊಪ್ಪನ್ನು ಅಷ್ಟೇ ನಾನು ಬೀಜದಿಂದ ಹಾಕಿ ಬೆಳೆಸ್ಲಿಕ್ಕತ್ತೀನಿ. ಈ ಗಿಡಗಳು ನೋಡ್ರಿ, ಕಣಗಲೆ ಹೂವು ಎಲ್ಲ 8-10 ಅಡಿ ಬೆಳೆದವು. ಅಷ್ಟಾಗೂ ನಾನು ಇನ್ನೂ ಎಷ್ಟು ಸ್ಕೋಪ್ ಬಿಟ್ಟಿದ್ದೀನಿ ಅಂತಂದರೆ, ಇನ್ನೂ ಅರ್ಧ ಪಾಟ್ ಅಷ್ಟೇ ಯೂಸ್ ಮಾಡಿದ್ದೀನಿ ಅಂದರೆ ಇನ್ನೂ ಇಷ್ಟೊಂದು ಜಾಗ ಇದೆ ಮಣ್ಣು ಹಾಕ್ಲಿ, ಗೊಬ್ಬರ ಹಾಕಲಿಕ್ಕೆ. ಹಂಗಂತ ನಾನು ಮಣ್ಣೊಳಗೆ ಬೆಳೆಸಿದ್ದಲ್ಲ, ಇದು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ಸಿಗ್ತದ. ಚಿಕ್ಕಲ್ಸ್ ಅಂದ್ರೆ ಕೇಳಿರಲ್ಲ, ಬೆಂಗಳೂರಿನೊಳಗದಲ್ಲ ಚಿಕ್ಕಲ್ಸ್ ಅಂದ್ರೆ ಅಲ್ಲಿ ಸಿಗ್ತದೆ ಇದು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ. ಅದು ಭಾಳ ಅಡ್ವಾಂಟೇಜ್ ಅವ, ನಾನು ರೈಟಪ್ ಒಳಗೆಲ್ಲ ಎಕ್ಸ್ಪ್ಲೇನ್ ಮಾಡೀನಿ ಅದರದ್ದು ಏನೇನು ಬೆನಿಫಿಟ್ಸು, ಎಷ್ಟು ಈಸಿ ಅದನ್ನು ಬೆಳೆಸೋದು, ನೀರು ಎಷ್ಟು ಕಮ್ಮಿ ಹಿಡಿತದೆ, ಎಷ್ಟು ಲೈಟ್ ಇರ್ತದೆ, ಆಮೇಲೆ ಮತ್ತು ರೀಪಾಟಿಂಗ್ ಮಾಡೋದು ಎಷ್ಟು ಸುಲಭದ, ಆಮೇಲೆ ಫಿಸಿಕಲಿ ಎಷ್ಟು ಕಮ್ಮಿ ವರ್ಕ್ ಆಗ್ತದೆ ಅದೆಲ್ಲ ಬರ್ದಿನಿ ನೋಡ್ರಲ್ಲಿ. ಅವರೆಕಾಯಿ ಇಲ್ಲಿ ಹೊಸ ಮತ್ತೊಂದಿಷ್ಟು ಹಾಕಿನಿ, ಅವರೆಕಾಯಿ ಹಾಕಿನಿ, ಅಲ್ಲಿ ಕೆಳಗೆ ಕಾಣಿಸ್ತಾವಲ್ಲ ಟೊಮೆಟೊ ಹಾಕಿನಿ. ಇಲ್ಲಿ ಇದು ಡೊಣ್ಣ ಮೆಣಸಿನ್ಕಾಯಿ ನೋಡ್ರಿ, ಹೂ ಬಿಟ್ಟಾವ ಕಾಣಿಸ್ತದ ಡೊಣ್ಣ ಮೆಣಸಿನ್ಕಾಯಿ. ಅಲ್ಲಿ ಕೆಳಗಿಂದ ಎಲ್ಲೋ ಮೆಣಸಿನ್ಕಾಯಿ ಬರ್ತದಲ್ಲ ಎಲ್ಲೋ ಕ್ಯಾಪ್ಸಿಕಮು, ಅದನ್ನು ಹಾಕಿನಿ. ಮತ್ತು ಹಸಿಮೆಣಸಿನ್ಕಾಯಿನೂ ಹಾಕಿನಿ ಅದರೊಳಗೆ. ಇದು ನೋಡಿದ್ರ ನನ್ನ ಎಲೆಕೋಸು ಹೆಂಗೆ ಬಂದದ. ಇದನ್ನು ಆರ್ಗ್ಯಾನಿಕ್ ಮ್ಯಾನ್ಯೂರ್ ತರ್ತೀನಿ ಅಂತ ಹೇಳ್ತೀನಲ್ಲ, ಅವರು ಸಸಿ ಕೊಟ್ಟಿದ್ದರು. ಅವನೊಂದು ತಂದಿನ ಎಲೆಕೋಸು, ಗೆಡ್ಡೆಕೋಸು, ಹೂಕೋಸು ಅವೆಲ್ಲ ಇಲ್ಲಿ ಬರ್ಲಕ್ಕತ್ತಾವ. ಇಲ್ಲಿ ಬಸಳೆ ಸೊಪ್ಪು, ಬಾಯಿ ಬಸಳೆ ಅಂತಾರಲ್ಲ ಹೆಲ್ದಿ ಬಾಯಿ ಬಸಳೆ, ಬಸಳೆ ಸೊಪ್ಪು ಅದು ಕಟ್ಟಿಂಗಿಂದ ಬಂದುಬಿಡ್ತದೆ, ಭಾಳ ಈಸಿ ಅದನ್ನು ಬೆಳೆಯೋದು.
ಕಾಮ ಕಸ್ತೂರಿ, ದಾಸವಾಳ ನೋಡ್ರಿ. ಈ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಹಾಕಿ ಬೆಳೆಸೋದ್ರಿಂದ ಹೂವು ಹೆಂಗೆ ದೊಡ್ಡ ಸೈಜಿನ ಬರ್ತಾವೆ ಮತ್ತು ಹೆಲ್ದಿ ಆಗಿರ್ತಾವ. ಇಲ್ಲಿ ನೋಡ್ರಿ ಶಾವಂತಿ ಹೂವು ಚಂದವಲ್ಲ. ಮತ್ತು ತುಳಸಿ ಅಂತೂ ಬೇಕಲ್ಲ, ಮನೆಗದ್ದು ಇರಲೇಬೇಕು ತುಳಸಿ. ನೋಡ್ರಿ ಇಲ್ಲಿ ಇಷ್ಟು ಸಣ್ಣ ಪಾಟ್ನಾಗ ಕೋಸು ಹೆಂಗೆ ಬರ್ಲಕತ್ತಾವ ನೋಡ್ರಿ. ಈ ನಂದಿ ಬಟ್ಲು ಇವೆಲ್ಲ ಮನೆಗೆ ಇರಬೇಕಂತ ಇಷ್ಟ ಅಂತ ಅವನ್ನ ಹಾಕ್ಕೊಂಡಿನಿ. ಮತ್ತು ಎಲ್ಲ ಪಾಟ್ನಾಗೂ ಕೋಸುಗಳಂತೂ ಒಂದು ಏನಿಲ್ಲಾಂದ್ರೆ ಒಂದು 30-40 ಕೋಸು ಬೆಳಿಲಕತ್ತಾವ. ಇಲ್ಲಿ ಮತ್ತು ಚಪ್ಪರದವ್ರಿಕಾಯಿ ಹಾಕಿದೆ, ಕಾಯಿ ತೋರಿಸಲ ನಿಮ್ಗೆ ಹೆಂಗೆ ಬೆಳಿಲಕತ್ತಾವಂತ ನೋಡ್ರಿ. ಚಪ್ಪರದವ್ರಿಕಾಯಿ ಬಿಟ್ಟಾವ, ಅಲ್ಲಿ ಬಿಟ್ಟಾವ. ಇವಂತೂ ಹಂಗೆ ಎಲ್ಲ ಸೀಸನ್ ಒಳಗೂ ಬೆಳೀತಾವ ನೋಡಿದ್ರ. ಹಾಯ್ ಪಗೋ, ಹಾಯ್. ಆಮೇಲೆ ಇಲ್ಲಿ ನನ್ನ ಫ್ಲವರ್ಸು ದೊಡ್ಡಪತ್ರೆ ಗೊತ್ತಲ್ಲ, ಬ್ಯೂಟಿಫುಲ್ ಲೀಫಿ ವೆಜಿಟೇಬಲ್ಲು. ಏನೇನೆಲ್ಲ ಮಾಡ್ಬೋದು, ಎಷ್ಟೆಲ್ಲ ಹೆಲ್ದಿ, ಅದನ್ನು ಅಷ್ಟು ಸಮೃದ್ಧಿಯಾಗಿ ಬೆಳಿಲಕ್ಕತ್ತದ. ಆಮೇಲೆ ಇದಕ್ಕೇನೋ ಕಲ್ಕತ್ತಾ ಏನೋ ಅಂತಾರೆ. ಆಮೇಲೆ ಟೊಮೆಟೊ ಕಾಯಿ ಬಿಟ್ಟಾವ ನೋಡಿದ್ರೆ, ಹಸಿಮೆಣಸಿನ್ಕಾಯಿ. ಆಮೇಲೆ ಪುದೀನ ಮತ್ತು ಟೊಮೆಟೊ ಕಾಯಿ, ಕರಿಬೇವು. ಮೇಲೆ ಕೂತ್ರೆ ನಾನು ಒಂದು ಉಪ್ಪಿಟ್ಟು, ಒಂದು ಚಟ್ನಿ, ಎಲ್ಲಿ ಏನು ಬೇಕಾದ್ರೆ ಮಾಡ್ಕೋಬೋದು ನೋಡ್ರಿ. ನೋಡ್ರಿ ಟೊಮೆಟೊ ನೋಡ್ರಿ ಎಷ್ಟು ಹೆಲ್ದಿ ಅವ. ಅವ್ರ ಒಂದು ಪ್ರಾಬ್ಲಮ್ ಏನು ಗೊತ್ತೇನು ರೀ, ಕೋತಿ ಬರ್ತಾವೆ ನಮ್ಮ ಟೆರೆಸ್ಗೆ, ಹೋಗೋ ನೋಡಲಿಲ್ಲ ಅಂದ್ರೆ ಕುತ್ಕೊಂಡೇ ಹೋಗ್ತಾವ. ಅದಕ್ಕೆ ಒಂದು ಯಾವಾಗಲೂ ಕಾಂಪಿಟೇಷನು, ಅವು ಫಸ್ಟ್ ಬಂದ್ರೆ ಅವು ತಿಂತಾವ, ನಾ ಫಸ್ಟ್ ಬಂದ್ರೆ ನಾ ತಿಂತೀನಿ. ಹಿಂಗೆ ಕಾಯಿರ್ತಾವಲ್ಲ, ಇನ್ನೊಂದು ಚೂರು ಹಣ್ಣಾಗಲಿ ಅಂತ ಕಾಯ್ತಿರ್ತೀನಿ ನಾನು. ಅವತ್ತೇನಾದ್ರು ಸಂಜೆಗೆ ಒಂದು ಗ್ಯಾಂಗ್ ಬಂತಂದ್ರೆ ಹೋಯ್ತು ನಂದೆಲ್ಲನು. ಏನು ಮಾಡೋದು, ಅವು ತಿನ್ನಲಿ ಬಿಡ್ರಿ, ಏನು ಮಾಡೋದು. ಆದರೂ ಒಂದೊಂದ್ಸಲ ಸಿಟ್ಟು ಬರ್ತದೆ ನೋಡ್ರಿ ನಂಗೆ. ನಾನು ಇಷ್ಟು ಕಷ್ಟಪಟ್ಟು ಬೆಳೆಸೀನಿ, ಅಷ್ಟು ಇಂಟ್ರೆಸ್ಟಿಂದ ಬೆಳೆಸೀನಿ, ನಂಗೆ ತಿನ್ಲಿಕ್ಕೆ ಬಿಡ್ಲಿದ್ರೆ ಹೆಂಗೆ ನೋಡ್ರಿ. ಅವ್ರಿಗೆ ಕೈ ನೋಡಿದ್ರೆ ಆಮೇಲೆ ಇದು ನೋಡ್ರಿ, ಒಳ್ಳೆ ಸ್ಟಾರ್ ನೋಡ್ದಂಗೆ ನಕ್ಷತ್ರ ಥರ. ಏನಂತಾರೆ ಗೊತ್ತಾ, ಕಲ್ಕತ್ತಾ ಕಾಕಡ ಅಂತಾರೆ. ಬ್ಯೂಟಿಫುಲ್ ಫ್ಲವರ್ ಅಂದರೆ ಇದು ಸ್ಮೆಲ್ ಇರೋಂಗಿಲ್ಲ, ಬಟ್ ಬೇಗ ಬಾಡೋಂಗಿಲ್ಲ. ನಮ್ಮ ಜಾಜಿ ಹೂವಿನ ಲುಕ್ ಇದೆ, ಆದ್ರೆ ನೋಡ್ಲಿಕ್ಕೆ ಹಂಗೆ ಕಾಣಿಸ್ತಾವೆ, ಜಾಜಿ ಹೂ ಕಣ್ಣಂಗೆ ಕಾಣಿಸ್ತಾವೆ, ಆದ್ರೆ ಪರಿಮಳ ಏನು ಇರೋಂಗಿಲ್ಲ ಅದ್ರಾಗ. ಆಮೇಲೆ ಇಲ್ಲಿ ನೋಡ್ರಿ, ದಿಸ್ ಇಸ್ ಫುಲ್ ಆಫ್ ಕ್ಯಾಬೇಜ್, ಕಾಲಿಫ್ಲವರ್, ಉಲ್ಗೋಬಿ ನೋಡಿದ್ರ. ಇವೆಲ್ಲ ಸಸಿ ತಂದಿದ್ದು ಎಷ್ಟಂತಂದ್ರೆ, ನಾನು ಭಾಳ ಗ್ರೀಡಿ ಇದ್ದೀನಿ ರೀ ಗಿಡದ ವಿಷಯದಾಗ. ಜಾಗನೇ ಇದ್ದಿಲ್ಲ, ಪಾಟ್ ಇದ್ದಿಲ್ಲ, ಅದಕ್ಕೆ ಏನು ಮಾಡಿದೆ ನಾನು, ಇಲ್ಲೊಂದಿಷ್ಟು ಸಿಮೆಂಟ್ ಚೀಲ ಇರ್ತಾವಲ್ಲ ನೋಡ್ರಿ, ಇಲ್ಲಿ ಸಿಮೆಂಟ್ ಚೀಲದೊಳಗೆ ನಾನು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಹಾಕಿ ಇದರೊಳಗೆ ಇಟ್ಟೀನಿ, ಹತ್ತಿರ ಇಟ್ಟೀನಿ. ಆದರೂ ಪಾಪ ಅವು ಮನುಷ್ಯರಂಗಲ್ಲ ರೀ, ಭಾಳ ಅನ್ಸ್ಕರ್ಸ್ಕೊಂಡು ಹೋಗ್ತಾವೆ ನೋಡ್ರಿ. ಒಂದಕ್ಕೊಂದು ಎಷ್ಟು ಚಂದ ಬೆಳಿಲಕ್ಕತ್ತಾವ ಎಷ್ಟಂತಂದ್ರೆ ನೋಡ್ರಿ. ನಾನು ನೋಡಿ ನಗ್ಬೇಡ್ರಿ ನೀವು, ಒಂದು ಪ್ಲಾಸ್ಟಿಕ್ಕು ಈ ತುಪ್ಪದ್ದು ಬ್ಯಾಗ್ ಇರ್ತದಲ್ಲ, ಇಷ್ಟೇ ಸಣ್ಣದು ಬ್ಯಾಗ್ ಇತ್ತು, ಅದರೊಳಗೆ ತುಂಬಿಸಿ ಇಟ್ಟೀನಿ. ಅದ್ರಾಗ ನೋಡ್ರಿ, ಒಂದು ಎರಡು ಮೂರು ಸಣ್ಣ ಸಣ್ಣ ಬ್ಯಾಗ್ನೊಳಗೇ ಬಂದಾವ. ಇಲ್ಲಿ ನೋಡಿದ್ರೆ ಕಣಗಿಲಿ ಹೂವು ಎಷ್ಟು ಚಂದ ಬಿಟ್ಟಾವ. ಆಮೇಲೆ ಇದೂ ಅಷ್ಟೇ ರೀ, ಜಾಜಿ ಮಲ್ಲಿಗೆ ಅಂತೂ ಭಾಳ ಚಂದ, ಭಾಳ ಇಷ್ಟ ನಂಗೆ. ಅದಕ್ಕೆ ಮನೆ ಕೆಳಗೆ ನೆಲ ಮೇಲೆ ಒಂದು ಹಾಕಿನಿ, ಇನ್ನು ಟೆರೆಸ್ನೊಳಗೆ ಮತ್ತೆರಡು ಹಾಕಿನಿ. ಈ ಸಲ ಗೌರಿ ಹಬ್ಬಕ್ಕೆ ಏನಾಯ್ತು ಗೊತ್ತೇನು, ಯಾವ ಹೂನು ಕೊಂಡ್ಕೊಳ್ಳಿಲ್ಲ ನಾನು. ಶಾವಂತಿ ಹೂನು ಅಷ್ಟೊಂದು ಬಿಟ್ಟಿದ್ವು, ಮತ್ತು ಜಾಜಿ, ಕಲ್ಕತ್ತಾ ಕಾಕಡ, ಕನಕಾಂಬ್ರ ಅಂತೂ ಭಾಳ 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 ಸುರಿದು ಬಿಟ್ಟಾವ. ಅದಕ್ಕೆ ಎಲ್ಲ ಮನೆಯಾಗಿನ ಹೂವಿನೇ ನಾನು ಅಷ್ಟಕ್ಕೆ ಹೂವು ಕೊಟ್ಟಿನಿ ಈ ಸಲ ನೋಡಿದ್ರೆ. ಇದು ನೋಡ್ರಿ, ಇದು ರೆಡಿಯಾಗ್ಯದ ಹೂಕೋಸು, ಎಲೆಕೋಸು. ನಾಳೆ ನಾಡಿದ್ ಕಿತ್ತಣ ಅನ್ಕೊಂಡಿನಿ. ಇವಿಷ್ಟು ಗಾರ್ಡನ್ ಆಯಿತು. ಭಾಳ ಹೊತ್ತು ನಿಮ್ಮ ಟೈಮ್ ತೊಗೊಂಬಿಟ್ಟಿನಿ, ಮತ್ತು ಆಮೇಲೆ ನಿಮ್ಮ ಇಂಟ್ರೆಸ್ಟೇ ಹೋಗ್ಬಿಡ್ತದೆ ಹಿಂಗೆ ತಲೆ ತಿಂದ್ರಲ್ಲ. ತಾಳ್ರಿ, ನಾನು ನೆಕ್ಸ್ಟ್ ವೀಡಿಯೋದೊಳಗೆ ನಾನು ಹೆಂಗೆ ಬೆಳೆಸ್ಲಿಕ್ಕತ್ತೀನಿ ಅಂತ, ಮೀಡಿಯಮ್ ಏನು, ಯಾವ ಮೀಡಿಯಮ್ನೊಳಗೆ ಬೆಳೆಸ್ಲಿಕ್ಕತ್ತೀನಿ ಅಂತ ತೋರಿಸ್ತೀನಿ. ಸಿ ಯು.